ಗೋವಿಂದರಾಜನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಸಂಜೆ 5 ಗಂಟೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಹೊರಬೀಳುತ್ತೆ ಕಾಲ್ ಮಾಡಿ ಔಟ್ ಮಾಡಿ ನಿಮ್ಮ ಆಯ್ಕೆ ತಿಳಿಸಿ ಆಲ್ರೆಡಿ ಸಾಕಷ್ಟು ಜನ ಕಾಲ್ ಮಾಡಿ ನಿಮ್ಮ ಆಯ್ಕೆಗಳನ್ನು ತಿಳಿಸಿದಿರಿ ನಮ್ಮ ದೂರವಾಣಿ ಸಂಖ್ಯೆ 0806920599999 ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ರಾಜ್ಯದ 224 ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಸೋ ಹಾಗಿದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಸಿಕ್ಕಾಪಟ್ಟೆ ಟಫ್ ಫೈಟ್ ಇರುತ್ತೆ ಈ ಬಾರಿ ಅಂತೂ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ಬಲಾಬಲ ಹೇಗಿದೆ ಮತದಾರರ ಒಲವು ಯಾವ ಪಕ್ಷದ ಕಡೆಗಿದೆ 5 ಗಂಟೆಗೆ ಫಲಿತಾಂಶ ಹೊರಬೀಳುತ್ತೆ ಸದ್ಯ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆ ಏರಿಯಾದ ಟ್ರೆಂಡ್ ಅಂದ್ರೆ ಆ ಕಾನ್ಸ್ಟಿಟ್ಯೂಯನ್ಸಿ ಆ ಟ್ರೆಂಡ್ ಜೊತೆಗೆ ಅಲ್ಲಿನ ಮತದಾರರ ಒಲವು ಯಾವ ಪಕ್ಷದ ಕಡೆ ಇದೆ ಇಸಲಿ ಬಿಜೆಪಿ ನ ಮತ್ತೊಮ್ಮೆ ಇಲ್ಲ ಕಾಂಗ್ರೆಸ್ ಗೆಲ್ಲುತ್ತಾ ಎಸ್ ಇದರ ಬಗ್ಗೆ ಮಾಹಿತಿನ ನೀಡುತ್ತಾರೆ ಅಲ್ಲಿನ ಟ್ರೆಂಡ್ ಬಗ್ಗೆ ಕೇಳ್ತಾ ಹೋಗ್ತೀನಿ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲೋಕೇಶ್ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾಗಿರುವಂತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ನಿಜಕ್ಕೂ ಕೂಡ ಚುನಾವಣಾ ರಂಗು ಕಾವೇರಿದೆ ಸದ್ಯ ಅಲ್ಲಿನ ಟ್ರೆಂಡ್ ಬಗ್ಗೆ ಹೇಳಿ ಕ್ಷೇತ್ರಗಳಲ್ಲಿ ಅಷ್ಟೊಂದು ಸ್ಪಂದನೆ ಸಿಗ್ತಾ ಇರಲಿಲ್ಲ ಆದರೆ ಗೋವಿಂದರಾಜನಗರ ಕ್ಷೇತ್ರದ ಮತದಾರರು ಅದಕ್ಕೆ ಭಿನ್ನ ಅಂತ ಹೇಳಬಹುದು ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಗೋವಿಂದರಾಜನಗರ ಕ್ಷೇತ್ರದಿಂದ ಅತಿ ಹೆಚ್ಚು ಕರೆಗಳು ಬಂದಿದ್ದಾವೆ ಮಧ್ಯಾಹ್ನ 1 ಗಂಟೆಯಿಂದ ಏನು 3:30 ರವರೆಗೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ನಡೆಯುತ್ತಿದೆ ಇಲ್ಲಿ ಸಾಕಷ್ಟು ಸ್ಪಂದನೆ ವ್ಯಕ್ತವಾಗಿದೆ ಸಾವಿರಾರು ಕರೆಗಳು ಬಂದಿದ್ದಾವೆ ಮತ್ತೆ ಅದರ ಜೊತೆಗೆ ಗೋವಿಂದರಾಜನಗರ ಕ್ಷೇತ್ರದ ಮತದಾರರು ಬುದ್ಧಿವಂತ ಮತದಾರರು ಅಂತ ಹೇಳಬಹುದು ಯಾಕಂದ್ರೆ 2009 ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜನಾದೇಶವನ್ನ ಮಾರಿಕೊಂಡಿದ್ದವರಿಗೆ ತಕ್ಕ ಪಾಠವನ್ನ ಕಲಿಸಿದ್ರು 2008 ರಲ್ಲಿ ಕಾಂಗ್ರೆಸ್ ನಿಂದ ಆಯ್ಕೆಯಾಗಿದ್ದಂತ ವಿ ಸೋಮಣ್ಣ ಸಚಿವ ಸ್ಥಾನದ ಆಸೆಗೆ ಶಾಸಕ ಸ್ಥಾನವನ್ನ ತೊರೆದು ಬಿಜೆಪಿಗೆ ಸೇರಿ ಬಿಜೆಪಿ ಸಚಿವರಾಗಿದ್ದರು ಆಗ ಅವರಿಗೆ ಜನಾದೇಶವನ್ನ ಯಾವ ರೀತಿ ಮಣ್ಣುಪಾಲು ಮಾಡಿದ್ರೋ ಅದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿದಂತ ವಿಜಯನಗರದ ಶಾಸಕ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾ ಕೃಷ್ಣ ಅವರನ್ನು ಬೆಂಬಲಿಸಿದ್ರು ಆಗ ಸೋಮಣ್ಣ ಅವರಿಂದ ಬಂದ ಮಾತು ಒಂದೇನೆ ನನ್ನ ಸೋಲಿಗೆ ಕಾರಣ ಬೇರೆ ಯಾರು ಅಲ್ಲ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ನನ್ನನ್ನು ಸೋಲಿಸಿಬಿಟ್ರು ಯಾಕಂದ್ರೆ ಜೆಡಿಎಸ್ ಕಾಂಗ್ರೆಸ್ಗೆ ಒಳಒಪ್ಪಂದ ಮಾಡಿಕೊಳ್ಳುವ ಮೂಲಕ ನನ್ನನ್ನು ಸೋಲಿಸಿಬಿಟ್ರು ಅಂತ ಫಲಿತಾಂಶ ಬಂದ ಬಳಿಕ ಸೋಮಣ್ಣ ಈ ಮಾತನ್ನು ಹೇಳಿದ್ರು ಅದೇ ರೀತಿ ಬಿಜೆಪಿಗೆ ಬಂದಂಥ ಸೋಮಣ್ಣ ಇಲ್ಲಿ ಪ್ರಬಲವಾಗಿ ಬೆಳಕಬಹುದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡಿದ್ರು ಅದೇ ರೀತಿ ಬಿ ಎಸ್ ಯಡಿಯೂರಪ್ಪನವರ ಜೊತೆ ತುಂಬ ಆಪ್ತವಾಗಿದ್ದರು ಸಿದ್ಧಗಂಗಾ ಮಠದ ಯಾವುದೇ ಕಾರ್ಯಕ್ರಮಗಳಿರಲಿ ಸೋಮಣ್ಣ ಭಾಗಿಯಾಗ್ತಿದ್ರು ಹೀಗಾಗಿ ಲಿಂಗಾಯತರ ಪ್ರಭಾವಿ ನಾಯಕ ವಿ ಸೋಮಣ್ಣ ಅವರಿದ್ದರು ಆದರೆ ಯಡಿಯೂರಪ್ಪ ಅವರ ಜೊತೆನೂ ಕೂಡ ಅವರಿಗೆ ಹೊಂದಾವಣಿಕೆ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ